ಡಾಕ್ಟರ್ ಕೃಷ್ಣಮೂರ್ತಿ ಕೊಲೆಯೋ ಆತ್ಮಹತ್ಯೆಯೋ? ಕುಂದಾಪುರದ ರೈಲ್ವೆ ಹಳಿಯಲ್ಲಿ ವೈದ್ಯರ ಮೃತದೇಹ ಪತ್ತೆ. ಎಸ್, ನಾಪತ್ತೆಯಾಗಿದ್ದ ಕಾಸರಗೋಡು ಬದಿಯಡ್ಕದ ಖ್ಯಾತ ದಂತ ವೈದ್ಯರ ಮೃತದೇಹ ಇವತ್ತು ಪತ್ತೆಯಾಗಿದೆ. ಕುಂದಾಪುರದ ಹಟ್ಟಿ ಅಂಗಡಿಯ ರೈಲ್ವೆ ಹಳಿಯಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಸರ್ಪಂಗಳ 57 ಹರೆಯದ ವೈದ್ಯರ ಮೃತದೇಹ ದೊರಕಿದೆ. ದೇಹದ ತಲೆಭಾಗ ಒಂದು ಕಡೆ ಪತ್ತೆಯಾದರೆ 50 ಮೀಟರ್ ದೂರದಲ್ಲಿ ದೇಹದ ಉಳಿದ ಭಾಗ, ಅಂದರೆ ಹೊಟ್ಟೆಗಿಂತ ಕೆಳಗಿನ ಭಾಗ ಪತ್ತೆಯಾಗಿದ್ದು ತಂದೆಯದ್ದೇ ಮೃತದೇಹ ಅನ್ನೋದನ್ನು ಕೃಷ್ಣಮೂರ್ತಿಯವರ ಮಗಳು ಖಾತ್ರಿಪಡಿಸಿದ್ದಾರೆ. ನವೆಂಬರ್ 8 ಬೆಳಗ್ಗೆ 9 ಸುಮಾರಿಗೆ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಆಸ್ಪತ್ರೆಗೆ ತೆರಳಿದ್ರು. ಬೆಳಗ್ಗೆ 11 ಸುಮಾರಿಗೆ ಕ್ಲಿನಿಕ್ಗೆ ತಪಾಸಣೆಗೆಂದು ಯುವತಿಯೊಬ್ಳು ಬಂದಿದ್ಲು. ಈ ಸಂದರ್ಭ ಯುವತಿಯ ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ ಅನುಚಿತವಾಗಿ ವರ್ತಿಸಿದ ಆರೋಪ ವ್ಯಕ್ತವಾಗಿದೆ. ಏನು ಅನುಚಿತವಾಗಿ ವರ್ತಿಸಿದ್ದಕ್ಕೆ? ವೈದ್ಯರ ಮೇಲೆ ಗುಂಪೊಂದು ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನಿಸಿದ್ದ ಆರೋಪವಿದ್ದು, ಕೇಸು ದಾಖಲಿಸುವ ಬಗ್ಗೆಯೂ ಕೂಡ ಗುಂಪೊಂದು ಎಚ್ಚರಿಕೆಯನ್ನ ನೀಡಿದೆ. ಈ ಬಗ್ಗೆ ಸ್ವತಃ ವೈದ್ಯರ ಮನೆಯವರು ಬದಿಯಡ್ಕ ಠಾಣೆಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೊಂದೆಡೆ ಡಾಕ್ಟರ್ ಕೃಷ್ಣಮೂರ್ತಿಯವರ ವಿರುದ್ಧ ಅನುಚಿತ ವರ್ತನೆಯನ್ನ ಎಸಗಿದ್ದಾರೆ ಅಂತ ಯುವತಿಯ ಕಡೆಯವರು ಬದಿಯಡ್ಕ ಠಾಣೆಯಲ್ಲಿ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ನವೆಂಬರ್ 8 ಮಧ್ಯಾಹ್ನ 12 ಕ್ಲಿನಿಕ್ನಿಂದ ಹೊರಟ ವೈದ್ಯರು ಮೊಬೈಲ್ ಅನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಬೈಕಿನಲ್ಲಿ ಹೊರಟಿದ್ದ ಕೃಷ್ಣಮೂರ್ತಿ. ಎಸ್, ಎಲ್ಲ ಘಟನೆಗಳು ನಡೆದ ಮೇಲೆ ನವೆಂಬರ್ 8 ತಾರೀಕಿಗೆ ಮಧ್ಯಾಹ್ನ 12 ತನ್ನ ಬೈಕ್ನಲ್ಲಿ ಹೊರಟಿದ್ದಾರೆ ಕೃಷ್ಣಮೂರ್ತಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಹೊರಟಿರಬಹುದಂತ ಆಸ್ಪತ್ರೆಯ ಕಾಂಪೌಂಡರ್ ಹಾಗೆಯೇ ಮೊದಲಾದವರು ಭಾವಿಸಿದ್ದಾರೆ. ಆದರೆ ಡಾಕ್ಟರ್ ಕೃಷ್ಣಮೂರ್ತಿ ಮೊಬೈಲ್ ಅನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಮತ್ತೊಂದೆಡೆ ಬೈಕ್ ಅನ್ನ ಬದಿಯಡ್ಕ ಪೇಟೆಯಲ್ಲಿಟ್ಟು ನಾಪತ್ತೆಯಾಗಿದ್ರು. ಆದರೆ ಇವತ್ತು ಕುಂದಾಪುರದ ರೈಲ್ವೆ ಹಳಿಯಲ್ಲಿ ವೈದ್ಯರ ಮೃತದೇಹ ಪತ್ತೆಯಾಗಿದ್ದು, ಇದೊಂದು ಕೊಲೆಯೋ ಆತ್ಮಹತ್ಯೆಯೋ ಎನ್ನುವ ಪ್ರಶ್ನೆ ಕಾಡತೊಡಗಿದೆ. ಇನ್ನು ಇವತ್ತು ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಗಳು ಜಾಗದ ತಕರಾರಿಗೆ ಡಾಕ್ಟರ್ ಕೃಷ್ಣಮೂರ್ತಿ ಹತ್ಯೆ ನಡೆದಿದೆ, ಹೀಗಾಗಿ ಇದರ ತನಿಖೆಯನ್ನ ಎನ್ಐಗೆ ವಹಿಸಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿದೆ. ಅದಕ್ಕೋಸ್ಕರ ಒಂದ ಈ ತನಿಖೆಯನ್ನು ಎಲ್ಲಿ ಕುಂದಾಪುರದಲ್ಲಿ ಇವರು ಸಾವಾಗಿದೆ, ಎಲ್ಲಿ ಇವರು ಮೃತದೇಹ ಸಿಕ್ಕಿದೆ, ಅಲ್ಲಿಯ ಮುಖಾಂತರ ಕರ್ನಾಟಕದ ಪೊಲೀಸರು ತನಿಖೆ ಮಾಡಬೇಕು. ಅಥವಾ ಇವತ್ತು ಮಾತಾಡಬೇಕಾದ್ರೆ ಹೇಳಿದ್ರು ಜಾಗದ ತಕರಾರಿಗೋಸ್ಕರ ಇದು ಹತ್ಯೆಯಾಗಿದೆ, ಅವರ ಮನೆ ಹತ್ತಿರ ಜಾಗ ಇದೆ, ಮನೆಗೆ ಆ ಜಾಗವನ್ನು ಮುಸಲ್ಮಾನರು ತೆಗೆದುಕೊಳ್ಳಬೇಕೆಂದು ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಕೊಡ್ಲಿಕ್ಕೆ ತಯಾರಿರಲಿಲ್ಲ, ಅದಕ್ಕೋಸ್ಕರ ಜಾಗಕ್ಕೋಸ್ಕರ ಅವರದು ಹತ್ಯೆಯಾಗಿದೆ ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೊಂದು ಲ್ಯಾಂಡ್ ಜಿಹಾದ್ ಆಗಿರ್ಬೋದು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಕೇರಳ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ, ಈ ಸಾವನ್ನು ಎಲ್ಐಎ ಮುಖಾಂತರ ತನಿಖೆ ನಡೆಸಬೇಕು ಅಂತ. ನಿಮ್ಮೇಲೆ ನಮಗೆ ವಿಶ್ವಾಸ ಇಲ್ಲ. ಡಾಕ್ಟರ್ ಕೃಷ್ಣಮೂರ್ತಿಯದ್ದು ಕೊಲೆಯೋ ಆತ್ಮಹತ್ಯೆಯೋ? ಘಟನೆಗಳಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರ ಡಾಕ್ಟರ್ ಕೃಷ್ಣಮೂರ್ತಿ? ಆತ್ಮಹತ್ಯೆ ಮಾಡಿಕೊಳ್ಳಲು ಕುಂದಾಪುರದವರೆಗೆ ಯಾಕೆ ಪ್ರಯಾಣ ಬೆಳೆಸಿದ್ರು? ಜಾಗದ ವಿಚಾರದಲ್ಲಿಯೂ ಸಮಸ್ಯೆ ಅನುಭವಿಸಿದ್ದ ಕೃಷ್ಣಮೂರ್ತಿ. ಹೀಗಾಗಿ ಕೊಲೆ ನಡೆದಿದೆ ಅನ್ನೋದು ಹಿಂದೂ ಸಂಘಟನೆಗಳ ಆರೋಪ. ಎಸ್, ಒಟ್ಟಿನಲ್ಲಿ ವೈದ್ಯರ ಮೃತದೇಹ ಇವತ್ತು ಪತ್ತೆಯಾದ ಬಳಿಕ ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದೆ. ಹೀಗಾಗಿ ಪೊಲೀಸ್ ತನಿಖೆಯಲ್ಲಿಯೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಸದ್ಯ ನಿಗೂಢ ಸಾವಿನ ಪ್ರಕರಣದ ಸಂಬಂಧ 5 ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವೈದ್ಯರ ಕ್ಲಿನಿಕ್ಗೆ ತೆರಳಿ ಆರೋಪಿಗಳು ವೈದ್ಯರಿಗೆ ಬೆದರಿಕೆ ಒಡ್ಡಿರುವ ಆರೋಪದ ಮೇರೆಗೆ ಅಲಿ ತುಪ್ಪಕ್ಕಲ್, ಮೊಹಮ್ಮದ್ ಹನೀಫ್, ಅಶ್ರಫ್ ಮೊಹಮ್ಮದ್, ಉಮರುಲ್ ಫಾರೂಕ್ ಇವರನ್ನ ಬದಿಯಡ್ಕ ಠಾಣಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೀಗಾಗಿ ಪೊಲೀಸ್ ತನಿಖೆಯ ಬಳಿಕ ಡಾಕ್ಟರ್ ಕೃಷ್ಣಮೂರ್ತಿ ನಿಗೂಢ ಸಾವಿನ ಸತ್ಯಾಸತ್ಯತೆ ಬಹಿರಂಗಗೊಳ್ಳಲಿದೆ. ಸ್ಟೀಫನ್ ಕಾಸರಗೋಡು, ದೈಜಿವಲ್ 24/7.